ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ನಾನು ಪೂರಿ ಸಾಗು ಚಟ್ನಿಯನ್ನು ಮಾಡಿದ್ದೀನಿ. ಹಾಗೆ ಸಾಗು ಚಟ್ನಿ ಕೂಡ ರೆಡಿ ಆಗೋಗಿದೆ. ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾದ ಪೂರಿ ಕೂಡ ರೆಡಿಯಾಗಿದೆ. ಇನ್ನು ತಿನ್ನಬೇಕಷ್ಟೇ. ಹಾಗೆ ಟೈಮ್ ಕೂಡ ಈಗ 9 ಗಂಟೆ ಆಗ್ತಾ ಬಂದಿದೆ. ಹಾಗೆಯೇ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನನ್ನ ಮಗ ಜೋಲೆಯಲ್ಲಿ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋನ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಮತ್ತೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಈ ಒಂದು ಜೋಲೆ ಅಥವಾ ಸ್ವಿಂಗ್ ಏನಿದೆ ಇದನ್ನು ನಾನೀಗ ರಿಟರ್ನ್ ಮಾಡಿದೆ. ಯಾಕಪ್ಪ ಅಂತಂದರೆ, ಪ್ರಾಬ್ಲಮ್ ಅಂತ ಏನಿರಲಿಲ್ಲ, ಬಟ್ ನಾನು ಇದನ್ನು ಒಂದೆರಡು ಸರಿ ಟ್ರೈ ಮಾಡಿದೆ ಕೂತ್ಕೊಂಡು. ಆ ಟೈಮಲ್ಲಿ ನನಗೆ ಸ್ವಲ್ಪ ಹೆದರಿಕೆ ಆಯಿತು ಅಂತಂದರೆ ಎಲ್ಲರೂ ಬಿದ್ದೋಗ್ಬಿಟ್ರೆ ಅಂತೇಳ್ಬಿಟ್ಟು. ಹಾಗಾಗಿ ಆ ಸಡನ್ನಾಗಿ ನನ್ನ ತಲೆಗೆ ಬಂತು, ತಗೊಳ್ಳೋದೇ ತೊಗೊಂಡಿದ್ದೀನಂತೆ, ಸ್ವಲ್ಪ ದೊಡ್ಡದೇ ತೊಗೊಂಡ್ರೆ ಏನಾಗುತ್ತೆ ಅಂತೇಳ್ಬಿಟ್ಟು. ಸೊ ಆ ಥರ ಯೋಚನೆ ಮಾಡಿದಾಗ ಅನ್ನಿಸ್ತು, ಇದನ್ನು ರಿಟರ್ನ್ ಮಾಡಿಬಿಟ್ಟು ಇನ್ನೊಂದು ತೊಗೊಳ್ಳೋಣ. ಇದಕ್ಕಿಂತ ದೊಡ್ಡದಾಗಿರುವಂಥದ್ದು, ಹಾಗೆಯೇ ಸ್ವಲ್ಪ ಎಲ್ಲರೂ ಕುತ್ಕೊಂಡು ಆಟ ಆಡೋವಂಥದ್ದು, ದೊಡ್ಡವ್ರಿಗೂ ಮಕ್ಕಳಿಗೆ ಎಲ್ಲರಿಗೂ ಆಗುವಂಥದ್ದು ಅಂತೇಳಿ ರಿಟರ್ನ್ ಮಾಡಿದೆ. ಆ್ಯಂಡ್ ರಿಟರ್ನ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು, ನನ್ನ ಮಗ ಪಾಪ ಬೇಜಾರಲ್ಲಿ ಸೈಕಲ್ ಹತ್ರ ಆಡ್ತಾ ಇದ್ದಾನೆ. ಅಂದರೆ ಅವನಿಗೆ ಜೋಲಿ ಹೋಯ್ತಲ್ಲ, ಸೊ ಸಖತ್ ಬೇಜಾರಾಯಿತು. ಅವ್ರು ಬಂದು ತೊಗೊಂಡೋಗ್ಬೇಕಾದ್ರೆ ನನ್ನ ಮಗ ಪಾಪ ಆಶ್ಚರ್ಯದಿಂದ ನೋಡ್ತಿದ್ದೆ, ಅದನ್ನೆಲ್ಲ ಇಳಿಸ್ಬಿಟ್ಟು ತೊಗೊಂಡೋಗ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು, ಅಮ್ಮ ಜೋಲಿ ಮಾಮ ತಗೊಂಡು ಹೋಯ್ತು ಅಂತ ಹೇಳ್ಬಿಟ್ಟು ಅವನು ಕೂಡ ಹೇಳ್ತಾ ಇದ್ದ. ಸೊ ಅವ್ನು ಹೇಳಬೇಕಾದ್ರೆ ನನಗೆ ಫೀಲ್ ಆಗ್ತಾ ಇತ್ತು, ಶೇ ಕೊಡಬಾರ್ದಾಗಿತ್ತು ಅಂತ. ಇನ್ನೊಂದು ಕಡೆ ಕೊಟ್ಟರೆ ಇನ್ನೊಂದು ದೊಡ್ಡದು ಬರುತ್ತಲ್ವಾ ಅಂತೇಳ್ಬಿಟ್ಟು ಒಂದು ಕಡೆ. ಸೊ ಫೈನಲಿ ರಿಟರ್ನ್ ಮಾಡಿದೆ. ಆ್ಯಂಡ್ ಈಗ ಮಧ್ಯಾಹ್ನ ನಾನು ಮತ್ತೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನೆಗೆ ಫಿಶ್ ಮತ್ತು ಚಿಕನನ್ನು ತೊಗೊಂಡು ಬಂದಿದ್ದರು ಇವರು. ಸೊ ಇವತ್ತು ನಾನು ಫಿಶ್ ಫ್ರೈಯನ್ನು ಮಾಡಿಬಿಟ್ಟು ಚಿಕನ್ ಚಿಲ್ಲಿ ಮತ್ತು ಸ್ವಲ್ಪ ಚಿಕನ್ ಸಾರನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಸೊ ಅದರ ಪ್ರಕಾರನೇ ಈಗ ಎಲ್ಲ ಫಿಶನ್ನು ಮತ್ತು ಚಿಕನನ್ನೆಲ್ಲ ವಾಶ್ ಮಾಡಿಬಿಟ್ಟು ಈಗ ಕ್ಲೀನಾಗಿ ಅಡುಗೆಯನ್ನು ಸ್ಟಾರ್ಟ್ ಮಾಡಿದೆ. ಹಾಗೆಯೇ ನಮ್ಮ ಮನೇಲಿ ಚಿಕನ್ ಅಥವಾ ಫಿಶ್ ಏನಾದರೂ ತೊಗೊಂಡು ಬಂದಿದ್ದಾರೆ ಅಂತಂದರೆ, ನಾನು ಅದನ್ನು ಆದಷ್ಟು ಒಂದೊಂದೇ ಪೀಸನ್ನು ತೊಳೆಯೋದು, ಒಂದೇ ಸರಿ ಎಲ್ಲ ಅದನ್ನು ಗುಡ್ಡೆ ಹಾಕ್ಕೊಂಡು ತೊಳೆಯೋದು ಅದು ನನಗೆ ಸರಿ ಅನ್ಸೋದಿಲ್ಲ. ಹಾಗಾಗಿ ಒಂದೊಂದೇ ಪೀಸನ್ನು ನಿಧಾನಕ್ಕೆ ತೊಳೆದು ಕ್ಲೀನ್ ಮಾಡ್ತೀನಿ. ಫೈನಲಾಗಿ ಈ ಕಡೆ ಫಿಶ್ ಮತ್ತು ಚಿಕನ್ ಎರಡನ್ನು ಕೂಡ ಅರಶಿನ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಯಾಕಂತಂದರೆ ಅರಶಿನ ಪುಡಿಯನ್ನು ಹಾಕ್ಬಿಟ್ಟು ತೊಳೆಯೋದ್ರಿಂದ ಸ್ಮೆಲ್ ಅಷ್ಟೊಂದು ಬರೋದಿಲ್ಲ. ಹಾಗೆಯೇ ತುಂಬ ಡೀಪಾಗಿ ಯಾವ ಥರ ಎಲ್ಲ ಮಾಡಿದೆ, ಚಿಕನ್ ಚಿಲ್ಲಿ ಆಗಿರ್ಬೋದು, ಚಿಕನ್ ಸಾರ್ ಆಗಿರ್ಬೋದು, ಫಿಶ್ ಫ್ರೈ ಅಂತೆಲ್ಲ ನಾನು ತೋರಿಸ್ತಾ ಇಲ್ಲ, ಜಸ್ಟ್ ಹಾಗೆ ಮೇಲ್ಮೇಲೆಗೆ ಮಾತ್ರ ತೋರಿಸ್ತಾ ಹೋಗ್ತಾ ಇದ್ದೀನಿ. ಯಾಕಂತಾನೆ ಎಲ್ಲ ತೋರಿಸ್ತಾ ಹೋದರೆ ವೀಡಿಯೋ ಫುಲ್ ಲಾಂಗ್ ಆಗ್ತದೆ. ಹಾಗೆಯೇ ನಾನು ಸಾಕಷ್ಟು ಬಾರಿ ಹಿಂದೆ ವೀಡಿಯೋಗಳಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಈಗ ಜಸ್ಟ್ ಸ್ಪೀಡಾಗಿ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಫೈನಲಿ ಅಡುಗೆ ಎಲ್ಲ ಆಯಿತು. ಹಾಗೆ ಈಗ ತಟ್ಟೆಗೆ ಕೂಡ ಹಾಕಿಟ್ಟಿದ್ದೀನಿ. ಚಿಕನ್ ಸಾರ್ ಮತ್ತು ಚಿಕನ್ ಚಿಲ್ಲಿ ಫಿಶ್ ಫ್ರೈ ಕೂಡ ರೆಡಿಯಾಗಿದೆ. ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇತ್ತು. ಟೈಮ್ 1:30 ಆಗ್ತಾ ಇರುವಾಗಲೇ ಹೊಟ್ಟೆ ಎಲ್ಲ ಹಸು ಶುರು ಆಗ್ತಾ ಇತ್ತು. ಅದರಲ್ಲೂ ಕೂಡ ಸ್ಪೆಷಲ್ ನಾನ್ ವೆಜ್ ಎಲ್ಲ ಮಾಡಿದ್ದೀವಿ ಅಂತಂದರೆ ಕೇಳೋದು ಬೇಡ. ನನ್ನ ಮಗನಿಗೆ ಹಾಕ್ಕೊಟ್ಟಿದ್ದೀನಿ, ಬಟ್ ನನಗೆ ಚೆನ್ನಾಗುತ್ತೋ ಅವನು ಇದನ್ನೆಲ್ಲ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಸ್ಕೊಂಡು ಹೋಗ್ತಾನೆ ಅಷ್ಟೇ ಅವನು. ಸೊ ಆಮೇಲೆ ಅವ್ರ ಅಪ್ಪ ಎಲ್ಲ ನಾನೇ ತಿಂದು ಖಾಲಿ ಮಾಡಬೇಕು. ಹಾಗೆ ನಮ್ಮನೇಲಿ ಚಿಕನ್ ಸಾರ್ ಮಾಡಿದರೆ ನಾನು ಈ ಥರ ರೊಟ್ಟಿಯನ್ನು ತರಿಸ್ಕೊಂಡು ಚಿಕನ್ ಸಾರ್ ರೊಟ್ಟಿಗೆ ತಿಂತೀನಿ. ನನಗೆ ರೈಸಿಗೆ ಚಿಕನ್ ಸಾರ್ ಹಾಕ್ಕೊಂಡು ತಿನ್ನೋದು ಇಷ್ಟ ಆಗೋಲ್ಲ. ಸೊ ನೋಡಿ, ಈ ಥರ ರೊಟ್ಟಿಗೆ ಚಿಕನ್ ಸಾರನ್ನು ಹಾಕಿ ಕಲಸ್ಕೊಂಡು ತಿಂತಾ ಇತ್ತು ಅಂದರೆ ಅಪ್ಪ ಸ್ವರ್ಗ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ ಟೇಸ್ಟು. ಊಟ ಎಲ್ಲ ಆಯಿತು, ಅದಾದಮೇಲೆ ರೆಸ್ಟ್ ಮಾಡಿ ಮತ್ತೆ ನಾನು ತುಳಸಿ ಮತ್ತು ದೊಡ್ಡಪತ್ರೆಯನ್ನು ತೊಗೊಂಡು ಬಂದಿದ್ದೆ ಓನರ್ ಮನೆಯಿಂದ. ಮೇಡಮ್ ಕೊಟ್ಟಿದ್ದರು. ಯಾಕಪ್ಪ ಅಂತಂದರೆ, ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಶೀತ ಕೆಮ್ಮು ಎಲ್ಲ ಶುರು ಆಗಿಬಿಟ್ಟಿದೆ. ಸೊ ಆದಷ್ಟು ನಾವು ಮನೆಯಲ್ಲೇ ಈ ಥರ ಮನೆಮದ್ದು ಏನಾದರೂ ಮಾಡ್ತಾ ಇರ್ತೀನಿ. ಚಿಕ್ಕ ಪುಟ್ಟದಕ್ಕೆಲ್ಲ ನಾನು ಹಾಸ್ಪಿಟಲ್ಗೆ ಹೋಗುವಂಥ ಅಭ್ಯಾಸ ಮುಂಚೆಯಿಂದನೂ ಇಲ್ಲ. ಹಾಗೆ ನನ್ನ ಮಗನಿಗೆ ಕೂಡ ಅದನ್ನು ಅಭ್ಯಾಸ ಮಾಡಿಲ್ಲ ನಾನು. ಈ ಥರ ಮನೆಯಲ್ಲೇ ಏನಾದರೂ ಕಷಾಯಗಳನ್ನು ಮಾಡಿಬಿಟ್ಟು ಕುಡಿಸಿ ಅದನ್ನು ಆದಷ್ಟು ವಾಸಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ಇದೇ ವಿಡಿಯೋದಲ್ಲಿ ನಾನು ಜೋಲಿನ ರಿಟರ್ನ್ ಮಾಡಿ ಇನ್ನೊಂದು ಬುಕ್ ಮಾಡಿದ್ದೆ ಅಂತನಲ್ಲ, ಅದು ಕೂಡ ಬಂದಿತ್ತು. ಸೊ ಅದನ್ನು ಇದೇ ವಿಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರಬಹುದು ಗಾಡಿ ಕೂಡ ಬಂದಿದೆ. ನನಗೆ ಗೊತ್ತಿರಲಿಲ್ಲ ಇವತ್ತು ಬರ್ತಾರೆ ಅಂತೇಳ್ಬಿಟ್ಟು, ಯಾಕಂತಂದರೆ ಡೇಟ್ ಇದ್ದಿದ್ದೆ ಬೇರೆ, ಡೆಲಿವರಿ ಆಗಿದ್ದೆ ಬೇರೆ ದಿನ. ಸೊ ಸಡನ್ನಾಗಿ ಬಂದರು ಅವರು ಕೂಡ. ನನಗೆ ಒಂದು 3-4 ಐಟಮನ್ನು ನಾನು ಬುಕ್ ಮಾಡಿದ್ದೆ, ಅದರಲ್ಲಿ ನನಗೆ ಕನ್ಫ್ಯೂಷನ್ ಯಾವುದು ಬಂದಿರಬಹುದು ಅಂತೇಳ್ಬಿಟ್ಟು.
ಫೈನಲ್ ಆಗಿ ವೇಟ್ ಮಾಡಿ ಮಾಡಿ ಸಾಕಾಯಿತು. ಹಾಗೆ ಆ ಕಡೆ ಹೋಗಿ ನೋಡಿದಾಗ ಕನ್ಫರ್ಮ್ ಆಯಿತು, ನಾನು ಬುಕ್ ಮಾಡಿದ್ದು ಸ್ವಿಂಗ್ ಅಂತಲೇ ಜುಲೈ ಏನಿದೆ ಅದೇ ಬಂದಿದೆ ಅಂತ ಕನ್ಫರ್ಮ್ ಆಯಿತು. ಡೆಲಿವರಿ ಬಾಯ್ಸ್ ಇರ್ತಾರೆ, ಅವ್ರು ತೊಗೊಂಡು ಬರ್ತಾ ಇದ್ದಾರೆ, ಈಗ ತೋರಿಸ್ತೇನೆ ಅದನ್ನು ಕೂಡ. ಸೊ ತುಂಬಾ ವೇಟ್ ಇತ್ತು ಅಂತಲೇ ಹೇಳ್ಬೋದು, ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಿದೆ ಅಂತ. ಅಂದರೆ ನನ್ನ ಮಗನಿಗೆ ಬುಕ್ ಮಾಡಿದ್ನಲ್ಲ, ಸೊ ಅದು ಏನೂ ಇಲ್ಲ ಇದ್ರ ಮುಂದೆ, ಅಷ್ಟು ದೊಡ್ಡದಿದೆ ಇದಂತೂ. ನನ್ನ ಮಗಂಗೆ ಅದು ಹೆಂಗೆ ಗೊತ್ತಾಯಿತು ದೇವರಿಗೆ ಗೊತ್ತು, ಬಟ್ ತೊಗೊಂಡು ಬರಬೇಕಾದ್ರೆ ಫುಲ್ ಎಕ್ಸೈಟ್ ಆಗಿದ್ದೆ, ಜೋಲಿ ಬಂತು ಜೋಲಿ ಬಂತು ಅಂತ ಹೇಳ್ಬಿಟ್ಟು. ಅವನು ಓಪನ್ ಮಾಡಿ ನೋಡೇ ಇರಲಿಲ್ಲ, ಕೆಳಗಡೆ ತೊಗೊಂಡು ಬರಬೇಕಾದ್ರೆ ಅವನಿಗೆ ಕನ್ಫರ್ಮ್ ಆಗೋಯ್ತು ಇದು ಜೋಲಿನೇ ಅಂತ ಹೇಳ್ಬಿಟ್ಟು. ಸೊ ಅವ್ನ ಖುಷಿಗಂತೂ ಒಡೆಯಿರಲಿಲ್ಲ ಅಂತಾರಲ್ಲ, ಆ ಥರ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದೆ. ಅವನಂತೂ ಅದನ್ನು ಯಾವಾಗ ಓಪನ್ ಮಾಡಿಸಿ ಅದರಲ್ಲಿ ಕುತ್ಕೊಂಡು ಆಟ ಆಡ್ತೀನೋ ಅಂತ ವೇಟ್ ಮಾಡ್ತಾ ಇದ್ದ ಅವನಂತೂ. ಸೊ ಇವರು ಕೂಡ ಊಟಕ್ಕೆ ಅಂತೇಳಿ ಬಂದಿದ್ದರು, ಹಾಗೆಯೇ ಅವ್ರ ಹತ್ರನೇ ಇದನ್ನು ಫಿಕ್ಸ್ ಮಾಡಿಬಿಡಿ ಅಂತಂದು. ಯಾಕೆಂತಂದರೆ ಅಷ್ಟು ವೆಯ್ಟ್ ಇತ್ತು, ಅದನ್ನು ಅಲ್ಲಾಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ಕಡೆ ಈ ಕಡೆ. ನಾನಂತೂ ಈ ಟೈಮಲ್ಲಿ ವೆಯ್ಟ್ ಇತ್ತ ಆಗಿಲ್ವಲ್ಲ, ಹಾಗಾಗಿ ಸೊ ಅವ್ರಿಗೇ ಇದನ್ನು ಫಿಕ್ಸ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಹೇಳಿದೆ. ಅವರು ಕೂಡ ಸರಿ ಅಂತೇಳಿ ಈಗ ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾರು ಜೋಲಿ? ಹಾಗೆ ಇದರ ಒಂದು ವೆಯ್ಟ್ ಕೆಪಾಸಿಟಿ ಬಂದು 200 kg ಇದೆ ಫ್ರೆಂಡ್ಸ್. ಇದರಲ್ಲಿ ಯಾರು ಬೇಕಾದರೂ ಆರಾಮಾಗಿ ಕುತ್ಕೊಳ್ಬೋದು, ಹೆದರಿಕೆ ಆಗೋದಿಲ್ಲ, ನಾವು ಕೂಡ ಕುತ್ಕೊಂಡು ಆಟ ಆಡ್ಬೋದು. ಸೊ ಆಪೋಸಿಟಲ್ಲಿ ತೋಟ ಎಲ್ಲ ಇರೋದ್ರಿಂದ ಬರುವಂತಹ ತಣ್ಣ ಗಾಳಿಗೆ ಈ ಒಂದು ಜೋಲಿನಲ್ಲಿ ಕುತ್ಕೊಂಡಾಗ ಎಷ್ಟು ಖುಷಿ ಆಗ್ತದೆ ಅಂತಂದರೆ ಅದು ಹೇಳಲಿಕ್ಕಾಗಲ್ಲ. ಅದನ್ನು ನಾವು ಅನುಭವಿಸಿದಾಗಲೇ ಗೊತ್ತಾಗೋದು. ನನಗೆ ಈ ಮನೆಗೆ ಬಂದಾಗ ಇದೆಲ್ಲ ತರಬೇಕು ತರಿಸ್ತೀನಿ ಅಂತ ಪ್ಲ್ಯಾನೇ ಇರಲಿಲ್ಲ. ಅದೇನೋ ಒಂದು ದಿನ ಅಕಸ್ಮಾತಾಗಿ ನಾನು ನೋಡುವಾಗ ಮಗನಿಗೆ ಫಸ್ಟಿಗೆ ಒಂದು ಚಿಕ್ಕ ಜೋಲಿ ತಂದರೆ ಹೇಗೆ ಅಂತ ಪ್ಲ್ಯಾನ್ ಬಂತು. ಅದಾದಮೇಲೆ ನಾನು ಟ್ರೈ ಮಾಡಿದ್ಮೇಲೆ ನನಗೆ ಅನಿಸ್ತು, ಸೊ ಇದು ಬೇಡ, ಚಿಕ್ಕದಾಯಿತು, ದೊಡ್ಡದೇ ತಂದುಬಿಟ್ರೆ ಹೇಗೆ, ಲೈಫ್ ಲಾಂಗ್ ಇರುತ್ತೆ, ಸುಮ್ಮನೆ ಹೆದರಿಕೆಯಲ್ಲಿ ಕುತ್ಕೊಳ್ಳೋ ಬದಲು ಆರಾಮಾಗಿ ನಾವು ಕುತ್ಕೊಂಡು ಆಟ ಆಡೋ ಅಂಥದ್ದನ್ನೇ ತೊಗೊಂಡು ಬಂದರೆ ಹೇಗೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿದ್ಮೇಲೆ ಈ ಥರ ಬುಕ್ ಮಾಡಿದ್ದು. ಇದಕ್ಕೆ ಏನು ಸೆಟ್ ಕೊಟ್ಟಿರ್ತಾರೆ ಅದನ್ನು ನನ್ನ ಮಗನ ಹತ್ರ ಈಗ ತಕ್ಕೊಡು ಅಂತೆಲ್ಲ ಹೇಳ್ತಾ ಇದ್ದೆ. ಆ ಸೆಟ್ಟಲ್ಲಿ ಅಂತಂದರೆ ಚೈನಲ್ಲಿ ಇದರಲ್ಲಿ ಬೇರೆ ಥರನೇ ಕೊಟ್ಟಿದ್ದಾರೆ, ಯಾವ ಥರ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹಾಗೆ ಇದರ ಕಲರ್ ಕಾಂಬಿನೇಷನ್ ಏನಿದೆ, ಬ್ಲ್ಯಾಕ್ ಆ್ಯಂಡ್ ರೆಡ್, ಅದಂತೂ ತುಂಬಾ ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು ಅಂತಲೇ ಹೇಳ್ಬೋದು. ಇದರಲ್ಲಿ ಕೂಡ ಯೆಲ್ಲೋ ಅಂತೆ, ಪಿಂಕ್ ಅಂತೆ, ಬ್ಲೂ, ಇನ್ನೂ ವೆರೈಟೀಸ್ ಆಫ್ ಕಲರ್ಸ್ ಇತ್ತು. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ಇದೇ ಬೇಕಂತ ಅನಿಸ್ತು, ಹಾಗಾಗಿ ಇದನ್ನೇ ಬುಕ್ ಮಾಡಿದೆ. ಆರಾಮಾಗಿ ಕುತ್ಕೊಳ್ಬಹುದು, ಹಾಗೆ ಇದರಲ್ಲಿ ನನ್ನ ಮಗ ಮಲ್ಕೊಂಡು ಆಟ ಆಡ್ಬೋದು, ಅಷ್ಟು ದೊಡ್ಡದಿದೆ ಸ್ಪೇಸ್ ಅಂತಲೇ ಹೇಳ್ಬೋದು. ಆಗಿಲ್ಲ ಆಗಿಲ್ಲ, ಹತ್ತು ಬಾರ್ದು ಕೆಳಗೆ ಬೇಕು, ಬೀಳ್ತಿ ಬೀಳಿ ಕೆಳಗೆ, ಅಲ್ಲೇ ಅಲ್ಲಿ ಕುಕ್ಕೋ ಚೇರ್ ಮೇಲೆ ಅಪ್ಪ, ಈಗ ಫಿಕ್ಸ್ ಮಾಡ್ತಾರೆ ಅಪ್ಪ, ಫಿಕ್ಸ್ ಮಾಡ್ತಾರೆ ಈಗ, ಹ್ಞೂ ಹ್ಞೂ ಬೀಳ್ತಿ ಹಾಗೆ ಸುಮ್ಮನೆ. ಅಷ್ಟು ಹಾಕಿದ್ರೆ ಎಷ್ಟು ಬರ್ಬೋದು ಎಕ್ಸೈಟ್ಮೆಂಟಿಗೆ ಕೆಂಜ ಜೋಲಿ, ನಿನಗೆ ಆಗಲ್ಲ ನಿನಗೆ ಆಗತ್ತಾ, ಓಡ್ತೀಯಲ್ಲ ಮೇಲೆ ಪ್ಯಾಂಟ್ ಸರಿ ಮಾಡ್ಕೊಂಡು ಅದೆಲ್ಲ ಕಟ್ಟೋಣ, ಅದೆಲ್ಲ ಎತ್ಕೊಂಡು ಹೋಗ್ಬೇಡಿ, ನಾನು ನೆಲಕ್ಕೆ ಹಾಕಿ ನಾನು ಮತ್ತೆ ಅದನ್ನು ಫಿಕ್ಸ್ ಮಾಡ್ತೀನಿ. ಜೋಲಿ ಬಂತು ಜೋಲಿ ಬಂತು ಅನಿತು ಜೋಲಿ ಅನಿತು
ಕ್ಲಾಪ್ಸ್ ಹಾಕೋಣ, ಕ್ಲಾಪ್ಸ್ ಉದ್ಘಾಟನೆ ಆಯ್ತು, ಕ್ಲಾಪ್ಸ್ 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 ಇಲ್ಲ ಕ್ಲಾಪ್ಸ್ ಇಲ್ಲೇ ಮುಖದಲ್ಲಿ ಮಂದಹಾಸ ತೋರಿಸಿ, ಮುಖದಲ್ಲಿ ಮಂದಹಾಸ ತೋರಿಸಿ, ನನಗೆ ಆಗಲ್ಲ ಕಷ್ಟ ಆಗಲ್ಲ. ನೀನು ಹೇಳಿ. ಓಕೆ, ಫೈನಲಿ ಅವರು ಕೂಡ ಎಲ್ಲ ಫಿಕ್ಸ್ ಮಾಡಿಕೊಟ್ರು. ಅದಾದಮೇಲೆ ನಾನು ಕೂಡ ಎಲ್ಲ ಕಟ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ಮೆಂಟ್ ಅದರೊಳಗೆ ಕುತ್ಕೊಳ್ಳೋದಕ್ಕೆ. ಸೊ ಕಟ್ಬಿಟ್ಟು ನಾನು ಕೂರಿಸ್ತೀನಿ ಅಂತ ಹೇಳಿದೆ. ಸೊ ವೇಟ್ ಮಾಡ್ತಾ ಇದ್ದಾನೆ ಅವನು ಕೂಡ. ಹಾಗೆ ಈ ಒಂದು ಸ್ವಿಂಗ್ ಅಥವಾ ಜೂಲ ಏನಿದೆ, ಇದನ್ನು ನಾನು ಬಿಗ್ ಬಾಸಲ್ಲಿ ಅಥವಾ ಮೂವೀಸ್ಗಳಲ್ಲಿ ಹಾಗೆ ಹೊರಗಡೆ ಎಲ್ಲರೂ ಹೋಗಬೇಕಾದ್ರೆ ಯಾರ್ದಾದ್ರೂ ಮನೆಯ ಬಾಲ್ಕನಿಯಲ್ಲಿ ಎಲ್ಲ ನೋಡ್ತಾ ಇದ್ದೆ. ನಾನು ಆಗ ಕೆಲವೊಮ್ಮೆ ಅಂದ್ಕೊಳ್ತಾ ಇದ್ದೆ ಅಂತಂದರೆ ನನಗೆ ತಗೊಳ್ಳೇಬೇಕಂತ ಏನೂ ಇರಲಿಲ್ಲ, ಜಸ್ಟ್ ನೋಡಿದಾಗಲೆಲ್ಲ ಈ ಥರದ್ರಲ್ಲೆಲ್ಲ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಜಸ್ಟ್ ಹಾಗೆ ಥಿಂಕ್ ಮಾಡಿ ಸುಮ್ಮನೆ ಆಗ್ತಾಯಿದ್ದೆ. ಬಟ್ ಫೈನಲಿ ಇವತ್ತು ನಮ್ಮನೆಗೆ ಬರುತ್ತೆ, ನಾನು ಅದನ್ನು ತಗೊಳ್ತೀನಿ ಅಂತ ಕನಸಲ್ಲೂ ಎಣಿಸಿರಲಿಲ್ಲ. ಒಂಥರ ಖುಷಿ, ಚಿಕ್ಕ ಚಿಕ್ಕದ್ರಲ್ಲೇ ಏನೋ ಒಂದು ರೀತಿಯ ಖುಷಿ ಇರ್ತದೆ ಅಂತಾರಲ್ಲ, ಅದು ನಿಜ. ಇವತ್ತು ಆ ಎಕ್ಸ್ಪೀರಿಯನ್ಸ್ ನನಗೆ ಸಹ ಆಯಿತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಎಷ್ಟು ಖುಷಿಯಾಗಿದೆ ಅಂತೇಳ್ಬಿಟ್ಟು. ಸೊ ಮೊದಲಿಗಿಂತ ಮೊದಲು ಇದ್ದಂತಹ ಜೋಲಿಗೆ ಕಂಪೇರ್ ಮಾಡಿದ್ರೆ ಇದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನಿಮಗೆ ಕೂಡ ಕಾಣಿಸ್ತಾ ಇದೆ. ಅದರಲ್ಲಿ ಅವನು ಕೂತ್ಕೊಳ್ಳೋಕ್ಕಾಗ್ತಿತ್ತು ಅಷ್ಟೇ, ಇದರಲ್ಲಿ ಆರಾಮಾಗಿ ಅವನು ಮಲ್ಕೊಂಡು ನಿದ್ರೆ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಎನಿವೇಸ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇದಾಗಿತ್ತು. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟವಾಯಿತು ಅಂತೇಳಿ ಭಾವಿಸ್ತೇನೆ. ವೀಡಿಯೋ ಇಷ್ಟವಾಗಿದೆ ಇಲ್ಲಿ ಗೊತ್ತಲ್ಲ ಫ್ರೆಂಡ್ಸ್, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇನೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಫ್ರೆಂಡ್ಸ್.